ಆರ್ ಆರ್ ವಿರುದ್ಧ ನಡೆಯಲಿರುವ ಕ್ವಾಲಿಫೈಯರ್ ಟು ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಹಾಗಾದ್ರೆ ಆರ್ ಸಿ ಬಿ ತಂಡ ಯಾವೆಲ್ಲ ಸ್ಟ್ರಾಟರ್ಜಿಯನ್ನ ಆರ್ ಆರ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಪ್ರತಿಯೊಂದು ಮಾಹಿತಿಯನ್ನು ತೊಗೊಂಡ್ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಹೊಸಬ್ರು ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಮೊದಲೇದಾಗಿ ಡೈರೆಕ್ಟ್ ಬಂದ್ ಬಿಡೋಣ ಆ ರಾಜಸ್ಥಾನ್ ರಾಯಲ್ಸ್ ತಂಡ ಯಾವಾಗೆಲ್ಲ ಜಾಶ್ ಬಟ್ಲರ್ ಆಗಿರಬಹುದು ಸಂಜು ಶ್ಯಾಮ್ಸಂಗ್ ಜಯಶಾಲ್ ಪಡೇಕಲ್ ಅವರು ರನ್ ಹೊಡೆದಿದ್ದಾರೆ ಸೊ ಆ ಒಂದು ಪಂದ್ಯವನ್ನ ಆಲ್ಮೋಸ್ಟ್ ವಿನ್ ಆಗಿದೆ ಅಂತ ಅಥವಾ ಒಂದು ಬಿಗ್ ಟಾರ್ಗೆಟ್ ಅನ್ನ ಇಟ್ಕೊಡ್ತಾರೆ ಚೇಸ್ ಮಾಡಕ್ಕೆ ಇನ್ನು ಅಲ್ಲಿ ಬೋಲ್ಟ್ ಅವರು ಪ್ರಸಿದ್ ಕೃಷ್ಣ ಮೆಕಾಯಿ ಅವರು ಪೇಸ್ ನಿಮಗೂ ಗೊತ್ತಿದೆ ಹೆವಿ ಫೇಸ್ ಅನ್ನ ತೆಗಿತಾ ಇದ್ದಾರೆ ಅವ್ರಿಗೂ ಹೊಡೆಯೋದು ತುಂಬಾ ಕಷ್ಟ ಅಶ್ವಿನ್ ಚಹಲ್ಗೂ ಕೂಡ ಸ್ಟ್ರೈಕ್ ರೊಟೇಟ್ ಮಾಡೋದು ಕಷ್ಟ ಆಗ್ಬೋದು ಹೀಗೆ ಒಂದು ದೊಡ್ಡ ಮೊತ್ತವನ್ನು ಟಾರ್ಗೆಟ್ ಕೊಡ್ತಾರೆ ಸೊ ಬಾಲಿಂಗ್ ಹೆವಿ ಹಾಕ್ತಾ ಇದ್ದಾರೆ ಇದು ಫುಲ್ ಈ ವರ್ಷ ಸಾಲಿಡ್ ಕಾಣ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಫುಲ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದರೂ ಆರ್ ಸಿ ಬಿ ಆಟಗಾರರು ಬಟ್ಲರ್ ಸಂಜಯ್ ಸ್ಯಾಮ್ಸನ್ ಜಯಶಾಲ ಪಡೆಕಲ್ ಅವ್ರನ್ನ ಬೇಗನೆ ವಿಕೆಟ್ ಅನ್ನ ತೆಗೆದ್ರೆ ನಾಲ್ಕು ಜನದಲ್ಲಿ ಬೇಗನೆ ತೆಗೆದ್ರೆ ಈಸಿಯಾಗಿ ಆಗಿ ನಮ್ಮ ವಶ ಮಾಡಿಕೊಳ್ಳಬಹುದು ಸೊ ಇದೇ ಪ್ಲಾನ್ ಪ್ಲಾನ್ ಆಗಿರುತ್ತೆ ಏನಕ್ಕಂದ್ರೆ ಅವ್ರು ವಿಕೆಟ್ ಬಿದ್ದೇ ಇಲ್ದಾಗ ಎಲ್ಲ ಸ್ಕೋರ್ ಗೇಮ್ ಸೊ ಯಾವಾಗ ಅವರೆಲ್ಲ ಟಾಪ್ ಆರ್ಡರ್ ಅಲ್ಲಿ ಸ್ಟ್ರಗಲ್ ಮಾಡಿದ್ರು ಆಗ ಅವರು ಸೋತಿರೋ ಉದಾಹರಣೆ ಕೂಡ ಉಂಟು ಹೀಗಾಗಿ ನಮ್ಮ ತಂಡದ ಬ್ಯಾಟಿಂಗ್ ಆರ್ಡರ್ ಹೆವಿ ಇದೆ ಆಲ್ಮೋಸ್ಟ್ ಎಲ್ಲರೂ ಆಲ್ರೌಂಡರ್ಸ್ ಡೆಪ್ ಬ್ಯಾಟಿಂಗ್ ಆರ್ಡರ್ ಇದೆ ಹರ್ಷಲ್ ಪಟೇಲ್ ಮತ್ತೆ ಹಸರಂಗ ಶಹಬಾಜ್ ಕೂಡ ನಮ್ಮ ಬ್ಯಾಟಿಂಗ್ ಆರ್ಡರ್ ಇದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಟಾಸ್ ಗೆದ್ದರೂ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಬೇಕು ಸೊ ಆದಷ್ಟು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ರಾಜಸ್ಥಾನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳನ್ನ ಕಟ್ ಹಾಕೋದು ಆರ್ ಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಸೊ ಇದ್ರ ಬಗ್ಗೆನೂ ಕೂಡ ಒಂದು ಮಾಡಿರ್ತಾರೆ ಗಳನ್ನ ಮಾಡಿರ್ತಾರೆ ಪ್ರೀಪ್ಲಾನ್ ಅನ್ನ ಮಾಡ್ಕೊಂಡು ಹಾಗಾದ್ರೆ ನಿಮ್ಮ ಪ್ರಕಾರ ಕ್ವಾಲಿಫೈಯರ್ ಟು ಪಂದ್ಯವನ್ನ ಯಾವ ತಂಡ ವಿನ್ ಆಗುತ್ತದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ